ನೀನಾಸಮ್ಮನ ರಂಗ ಸಂಗೀತದ ದಾಖಲೀಕರಣದ ಅಂಗವಾಗಿ ಈ ಹಾಡನ್ನು ಕೇಳ್ತಾ ಇದ್ದೀರಿ. 1972 ಕನ್ನಡ ರಂಗಭೂಮಿಯಲ್ಲಿ ಹೊಸ ಚಲನಶೀಲತೆ, ಹೊಸ ಚಾಲನೆ ಮೂಡಿಬಂತು. ಆಗ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಜೋಕುಮಾರ ಸ್ವಾಮಿ ಎಂಬ ತಮ್ಮ ನಾಟಕವನ್ನು ರಚಿಸಿ ಬಿ ವಿ ಕಾರಂತರು ಅದನ್ನು ಪ್ರಯೋಗಿಸಿ ಕನ್ನಡ ರಂಗಭೂಮಿಯಲ್ಲಿ ಹೊಸ ಹೆಸರನ್ನು, ಹೊಸ ಪ್ರಯೋಗಶೀಲತೆಯನ್ನು, ಹೊಸ ಮಿಂಚನ್ನು, ಹೊಸ ಮೋಡಿಯನ್ನು ತಂದಂಥ ಒಂದು ಪ್ರಯೋಗ ಆಗಿತ್ತದು. ಸ್ವತಃ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ತಮ್ಮ ಈ ನಾಟಕವನ್ನು 1988 ನೀನಾಸಂ ತಂಡಕ್ಕೆ ನಿರ್ದೇಶಿಸಿದರು. ಅದರ ರಂಗ ನಿರ್ದೇಶನದ ಜೊತೆಗೆ ರಂಗ ಸಂಗೀತದ ನಿರ್ದೇಶನವನ್ನು ಸ್ವತಃ ಕಂಬಾರರೇ ಮಾಡಿದರು. ಜೋಕುಮಾರ ಸ್ವಾಮಿ ನಾಟಕದ ಈ ಹಾಡು ದೂರ ನಾಡಿನ ಹಕ್ಕಿ. ಒಡಮುರಿದ ಹಸನ